खर्गे मत्तु कुटुंबद हत्यके संचु आरोप विचारक संबंध पट्टंते चित्तापुर बीजेपी अभ्यर्थी मणिकंठ राठोड विरुद्ध दूर दाखलागिदे चित्तापुर पोलीस ठानेयल्ली दूर दाखलागिदे अन्नोदु गोत्ताग्ता इदे मल्लिकार्जुन खर्गे हागू अवर कुटुंबद हत्यके संचु आरोप चित्तापुर बीजेपी अभ्यर्थी मणिकंठ राठोड विरुद्ध दूर दाखलागिदे चित्तापुर पोलीस ठानेयल्ली दूर दाखलागिदे चुनावणा सिब्बंदी नीडिद दूरिन मेले एफ्ऐआर अन्न दाखलिसिकोंडिद्दारे पोलीसरु निन्ने ई बग्गे आडियो बिडुगडे माडिद सुर्जेवाला राज्य कांग्रेस न उस्तुवारी आगिरुवंत सुर्जेवाला इदे विचारक संबंधपट्टंते ओंदु आडियो रिलीज माडिद्रु इदु नकली आडियो अंत हेळि मणिकंठ राठोड हेळिकेयन्न कोट्टिद्रु खर्गे मत्तु कुटुंबवन्न साफ माड्तीवि अंतंद्रे ಮುಗಿಸಿಬಿಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಆ ಆಡಿಯೋದಲ್ಲಿ ಕೇಳಿ ಬಂದಿತ್ತು. ಇದೇ ವಿಚಾರವನ್ನು ಸುರ್ಜೇವಾಲಾ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಿಳಿಸಿದ್ರು. ಅದಾದ ನಂತರ ಮಣಿಕಂಠ ಅವರಿಗೆ ಕೇಳಿದರೆ ಇದು ಸುಳ್ಳು ಆರೋಪ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿದರು. ಈಗ ಇವರ ವಿರುದ್ಧ ದೂರನ್ನು ನೀಡಲಾಗಿದೆ, ಎಫ್ಐಆರ್ ಕೂಡ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಣಿಕಂಠ ರಾಠೋಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಈ ವಿಚಾರ ಇದೆಯಲ್ಲ, ಎಲೆಕ್ಷನ್ ಸಮಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಜೊತೆಗೆ ಅವರ ಕುಟುಂಬವನ್ನು ಹತ್ಯೆ ಮಾಡಿಬಿಡ್ತೀವಿ ಅನ್ನೋ ಒಂದು ವಿಚಾರ ಫೋನ್ ಕಾಲ್ನಲ್ಲಿ ಇಬ್ಬರ ನಡುವೆ ಸಂಭಾಷಣೆ ನಡೆದಿತ್ತು. ಆ ಸಂಭಾಷಣೆಯನ್ನು ಎಲ್ಲ ಕಡೆಯೂ ಕೂಡ ಶೇರ್ ಮಾಡಲಾಗಿದೆ. ಜೊತೆಗೆ ನೇರಾನೇರವಾಗಿ ಮಣಿಕಂಠ ರಾಠೋಡ್ ವಿರುದ್ಧ ಆರೋಪವನ್ನು ಕೂಡ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ಅನಿಲ್ ಸ್ವಾಮಿ, ಈ ವಿಚಾರ ಏನಿದೆಯಲ್ಲ, ರಾಜ್ಯ ರಾಜಕೀಯ ವಲಯದಲ್ಲಿ ಭಾಳ ಚರ್ಚೆ ಆಗ್ತಾ ಇದೆ, ಹೇಗೆ ಸಾಧ್ಯ ಇದೆಯಲ್ಲ, ಯಾರು ಮಾತನಾಡಿದ್ದು ಅಂತ ಹೇಳಿ. ಈಗ ಮಣಿಕಂಠ ರಾಠೋಡ್ ವಿರುದ್ಧ ದೂರು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಈಗಾಗಲೇ ಏನಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬವನ್ನು ಹತ್ಯೆ ಮಾಡುವುದಾಗಿ ಏನೊಂದು ಮಾತನಾಡುವ ಆಡಿಯೋ ವೈರಲ್ ಆಗಿದೆ. ಇದು ರಾಜ್ಯ ರಾಜಕೀಯ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಕೂಡ ಸಾಕಷ್ಟು ಒಂದು ಬಿರುಗಾಳಿ ಎಬ್ಬಿಸಿದೆ ಅಂತ ಹೇಳಬಹುದು. ಈಗಾಗಲೇ ಸಿದ್ದಾಪುರ ಬಿಜೆಪಿ ಅಭ್ಯರ್ಥಿ ಮಣಿಕಂಠ ರಾಠೋಡ್ ವಿರುದ್ಧ ಏನೊಂದು ಆಡಿಯೋ ವೈರಲ್ ಆದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚುನಾವಣೆ ಸಿಬ್ಬಂದಿ ಕರಣ್ ಕುಮಾರ್ ಅವರು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 504 ಮತ್ತು 506 ಅಡಿಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ. ಚುನಾವಣಾ ಸಿಬ್ಬಂದಿ ಏನೊಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಮಣಿಕಂಠ ರಾಠೋಡ್ ವಿರುದ್ಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಂತ ಹೇಳಬಹುದು. ನಿನ್ನೆ ಅಷ್ಟೇ ಏನೊಂದು ಕರ್ನಾಟಕ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾದ ರಣಜಿತ್ ಸಿಂಗ್ ಸುರ್ಜೇವಾಲ ಅವರು ಮಣಿಕಂಠ ರಾಠೋಡ್ ಅವರು ಏನೊಂದು ಖರ್ಗೆ ಕುಟುಂಬವನ್ನ ಹತ್ಯೆ ಮಾಡುವುದಾಗಿ ಏನೊಂದು ಆಡಿಯೋ ಒಂದು ಬಿಡುಗಡೆ ಕೂಡ ಮಾಡಿದ್ದರು. ಇದು ಸಾಕಷ್ಟು ಬಿರುಗಾಳಿ ಎಬ್ಬಿಸಿದೆ ಅಂತ ಹೇಳಬಹುದು. ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಧ್ಯಸ್ಥಿಕೆ ವಹಿಸಬೇಕೆಂದು ಕೂಡ ಆಗ್ರಹಿಸಿದ್ದಾರೆ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಏನು ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಕೂಡ ಆಗ್ರಹಿಸಿದ್ದಾರೆ. ರಾಮ್.